ಸಹಕಾರದಿಂದ ಸಂಸ್ಥೆಯ ಅಭಿವೃದ್ಧಿ ಸಾಧ್ಯ. ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಅಭಿಮತ. ಗ್ರಾಹಕರು ಹಾಗೂ ಸಿಬ್ಬಂದಿ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಇವರ ಮಧ್ಯ ಪರಸ್ಪರ ಸಹಕಾರ ಮತ್ತು ಪ್ರಾಮಾಣಿಕತೆ ಮೆರೆದಾಗ ಮಾತ್ರ ಸಂಸ್ಥೆ ಅಭಿವೃದ್ಧಿ ಹೊಂದಲು ಸಾಧ್ಯ. ಈ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದು ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆದು ನೂರಾರು ಶಾಖೆಗಳನ್ನು ಹೊಂದಲಿ ಎಂದು ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಶುಭ ಕೋರಿದರು. ಅವರು ಸೋಮವಾರ ದಿನಾಂಕ 20ರಂದು ಕಾಗವಾಡ ತಾಲೂಕಿನ ಐನಾಪುರ್ ಪಟ್ಟಣದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಸಾಲಗಾರರು ಸಾಲ ಪಡೆಯುವಾಗ ತೋರುವ ಕಾಳಜಿಯನ್ನು ಮರುಪಾವತಿ ಮಾಡುವಾಗಲೂ ತೋರಬೇಕು. ಅಂದಾಗ ಮಾತ್ರ ಆರ್ಥಿಕ ಸಂಸ್ಥೆಗಳು ಬೆಳೆಯಲು ಸಾಧ್ಯ ಎಂದ ಅವರು, ಮರಾಠ ಸಮಾಜದವರು ಒಂದುಗೂಡಿ ಪ್ರಾರಂಭಿಸಿದ್ದ ಸಂಸ್ಥೆ ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ ಎಂದರೆ ಇಲ್ಲಿನ ಆಡಳಿತ ಮಂಡಳಿಯವರ ಪ್ರಾಮಾಣಿಕತೆಯೇ ಕಾರಣ ಎಂದರು. ತಮಗೇನಾದರೂ ತೊಂದರೆ ಬಂದರೆ ನಾನು ನಿಮಗೆ ಸದಾ ಬೆನ್ನೆಲುಬಾಗಿ ನಿಲ್ಲುತ್ತೇನೆ ಎಂದು ಶ್ರೀಮಂತ ಪಾಟೀಲ್ ಹೇಳಿದರು. ಈ ಸಂಸ್ಥೆ ಒಂದು ಅಗ್ನಿ ಚಂದ ಅಂತ ಕಟ್ಟಡ ಉದ್ಘಾಟನೆ ಮಾಡಿದ್ದೀವಿ. ಸಹಕಾರ ಕ್ಷೇತ್ರದಲ್ಲಿ ಇವಾಗ ಕೆಲಸ ಮಾಡುವುದಾದ್ರ ಬಹಳ ಒಂದು ಕಠಿಣ ಕೆಲಸ ಆಗಿತ್ತು. ನಾವು ಬಹಳಷ್ಟು ಕಡೆ ನೋಡ್ಕೊಂಡು ಬಂದೀವಿ. ನಾನು ಕೂಡ ಸಹಕಾರ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿದ್ವಿ. ಇಂಥ ಕ್ರೆಡಿಟ್ ಸೊಸೈಟಿಗಳು ಎಷ್ಟೋ ಪ್ರಾರಂಭ ಆಗ್ತಾವ. ಒಂದು 10-15-16 ವರ್ಷ ನಡೆಸ್ತಾರ. ಅಗ್ನಿ ಅದ್ರದ್ದು ಎಲ್ಲ ಕಡೆ ಹೆಸರಾಗಿರ್ತಿತ್ತು. ಏಕದಮ್ ಏನಾಗ್ತದೆ ಅಂತ ಗುರುತಾಗಿಲ್ಲ. ಆ ಸಂಸ್ಥೆ ಅರ್ಚಿಂದಾಗಿ ಬಂದಿದ್ವಿ. ಅದು ಏನು ಕೋರ್ಟ್ ಮ್ಯಾಟರ್ ಆಗಿ ಚಾಲು ಆಗಿ ಸರಂಗದಲ್ಲಿ ಎಷ್ಟು ಪ್ರಾಫಿಟ್ ಆಯ್ತು ಅದಕ್ಕಿಂತ ನೀವು ಎಷ್ಟು ಮನಿ ಉಳಿಸಿದ್ರಿ, ಎಷ್ಟು ಮನೆ ಹಾಳಾಗ್ತಿದ್ವು ಅವ್ರಿಗೆ ಸಹಾಯ ಮಾಡಿ ಆ ಮನೆಗಳು ನೀವು ನಿಂದ್ರಿಸಿ ಅಂಥವ್ರ ಜೀವನದಲ್ಲಿ ಒಂದು ಆನಂದ ತಗೊಂಡು ಬಂದಿದ್ದಿಲ್ಲ. ಅದು ಒಂದು ದೊಡ್ಡ ಕೆಲಸ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಪಟ್ಟಣ ಪಂಚಾಯತ್ ಸದಸ್ಯರು ಹಾಗೂ ಖ್ಯಾತ ನ್ಯಾಯವಾದಿಗಳಾದ ಸಂಜಯ್ ಕುಚನೂರೆ ಮಾತನಾಡಿ, ಸಹಕಾರ ಸಂಘಗಳನ್ನು ಕಟ್ಟುವುದು ಸುಲಭ, ಆದರೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ನಡೆಸಿಕೊಂಡು ಹೋಗುವುದು ಕಷ್ಟ. ಆದರೆ ಶ್ರೀ ಛತ್ರಪತಿ ಶಿವಾಜಿ ಬ್ಯಾಂಕಿನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಯವರು ಪ್ರಾಮಾಣಿಕವಾಗಿ ನಡೆಸಿಕೊಂಡು ಹೋಗುತ್ತಿರುವುದರಿಂದಲೇ ಸಂಸ್ಥೆ ಪ್ರಗತಿ ಕಂಡಿದೆ ಎಂದ ಅವರು, ಐನಾಪುರ್ ಪಟ್ಟಣದ ಸಾರ್ವಜನಿಕರು ಬೇರೆ ಗ್ರಾಮಗಳಿಂದ ಬಂದಂತಹ ಸಂಘಗಳಲ್ಲಿ ಠೇವುಗಳನ್ನು ಇಡದೆ ನಮ್ಮೂರಿನ ಸಂಘಗಳಲ್ಲಿ ಠೇವು ಇಟ್ಟು ವ್ಯವಹಾರ ಮಾಡಬೇಕು. ಏಕೆಂದರೆ ಐನಾಪುರ್ ಪಟ್ಟಣದಲ್ಲಿ ಹಲವಾರು ಸಂಸ್ಥೆಗಳು ಬಂದು ಠೇವುಗಳನ್ನು ಸಂಗ್ರಹಿಸಿಕೊಂಡು ಸಂಸ್ಥೆಗಳನ್ನು ಮುಚ್ಚಿಕೊಂಡು ಹೋಗಿದ್ದಾರೆ. ಈಗಲೂ ಅಂತಹ ಹಲವಾರು ಸಂಸ್ಥೆಗಳ ಮೇಲೆ ನ್ಯಾಯಾಲಯದಲ್ಲಿ ಪ್ರಕರಣಗಳು ದಾಖಲಾಗಿವೆ. ಆದ್ದರಿಂದ ರೈತ ಬಾಂಧವರು ನಮ್ಮೂರಿನ ಸಂಸ್ಥೆಯಲ್ಲಿ ವ್ಯವಹರಿಸಬೇಕೆಂದು ಸಂಜಯ್ ಕುಚನೂರೆ ಮಾರ್ಮಿಕವಾಗಿ ನುಡಿದರು. ನಾನು ಸಹಿತ ಭಾಗಿಯಾಗಿರುವುದು ನನ್ನ ಭಾಗ್ಯ ಅಂತ ತಿಳ್ಕೊಂಡು, ಬಾಳೇಶ್ ಕಕ್ಕ ಇದೆ ಹೇಳಿದ್ರು, ನಮ್ಮ ಮರಾಠ ಸಮಾಜ ಬಡು ಸಮಾಜ ಐತಿ, ನಾವು ನಿಮ್ಮ ಬೇರೆ ಸಮಾಜಕ್ಕೆ ಶ್ರೀಮಂತರಲ್ಲ ಅಂತ. ಅಂದ್ರೆ ನನ್ನ ಉದ್ದೇಶ ನಿಮ್ದೇನು ಹೃದಯ ಶ್ರೀಮಂತಿಕೆ ಐತ್ಲ, ಅದಕ್ಕೆ ಲೋನ್ ತೆಗೆದು ಅದನ್ನ ರಿಕವರಿ ಆಗಲಿಂದ ಅದ್ರ ಡ್ಯೂ ತೋರಿಸೋದು ಇವಾಗ ನಡೀತಾವ ಅಂತ ಸಂಸ್ಥೆಗಳು ಮತ್ತೆ ಆಳವು ಸಿಕ್ತಾ ಇರ್ತೈತಿ. ಆ ಕಾರಣದಿಂದ ಇದೇನ ಶಿವಾಜಿ ಕ್ರೆಡಿಟ್ ಸವಾರ ಸಹಕಾರಿ ಸಂಘ ಐತಿ, ನಾನು ನೋಡ್ಕೊಂಡು ಬಂದಂಗೆ ಕಳೆದ 20 ವರ್ಷದಿಂದ ಅತ್ಯಂತ ವ್ಯವಸ್ಥಿತವಾಗಿ ಲೆಕ್ಕಪತ್ರ ಇಟ್ಟು ವ್ಯವಸ್ಥಿತವಾಗಿ ಡಿಪಾಸಿಟ್ ಕಲೆಕ್ಟ್ ಮಾಡಿ ವ್ಯವಸ್ಥಿತವಾಗಿ ಅವರು ಆರ್ಥಿಕ ಸಂಸ್ಥೆ ನಡೆಸ್ಕೊಂಡು ಹೊಟ್ಟಿದ್ದಾರೆ. ಆ ಎಲ್ಲ ಡೈರೆಕ್ಟರ್ಗಳಿಗೆ ಅಧ್ಯಕ್ಷರುಗಳಿಗೆ ನಾನು ಮತ್ತೊಮ್ಮೆ ಎಲ್ಲ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿ ಸಾನ್ನಿಧ್ಯವನ್ನು ಕೃಷ್ಣ ಕಿತ್ತೂರ್ ಗುರುದೇವಾಶ್ರಮದ ಶ್ರೀ ಬಸವೇಶ್ವರ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಸುಗಮವಾಗಿ ಅಡೆತಡೆಗಳನ್ನು ಇದ್ರೂ ಕೂಡ ಸುಗಮವಾಗಿ ಸುಂದರವಾಗಿ 20 ವರ್ಷವಾಗಿ ಮೂರು ಜನ ಕಾರಣ ಅಂತ ಹೇಳ್ತಾರೆ. ಮೊದಲನೇ ಮೂರ್ತಿ ಪೂಜೆಗಾದ್ರು ಅವರ ಬಂದಿದ್ರು, ಅವರಿಗೆ ನಾಲ್ಕು ಸರ ಬಂದರು ಇಲ್ಲಿ. ನೀವು ಯಾರೋ ತಪ್ಪು ತಿಳ್ಕೊಬೇಡ್ರಿ, ಅವ್ರು ನೀವು ಕರೆಯಿರಿ ಪ್ರತಿಯೊಂದು ವಿಷಯಕ್ಕೆ ಅನ್ಬೇಡ್ರಿ. ಯಾಕಂದ್ರೆ ನಾವು ಸಣ್ಣ ವಿಷಯಕ್ಕೆ ಯಾವಾಗಲೂ ಕರೆಯಂಗಿಲ್ಲ ಅವ್ರನ್ನ, ದೊಡ್ಡ ದೊಡ್ಡ ವಿಷಯಕ್ಕೆ ಅಷ್ಟೇ ಕರಿತೀವಿ. ಅವರಿಗೆ ಅವ್ರು ಬಂದರು, ಅವ್ರು ಮಾಡಿದ ಪ್ರಕಾರ ಏನೈತಿ. ವೇದಿಕೆಯ ಮೇಲೆ ಕೆಎಂಎಫ್ ನಿರ್ದೇಶಕ ಅಪ್ಪಸಾಬ್ ಅವತಾಡೆ, ದಾದಾಗೌಡ ಪಾಟೀಲ್, ರಾಜೇಂದ್ರ ಪೋತದಾರ್, ಭರತ್ ಲೋಂಡೆ, ಚಿದಾನಂದ ಕುಡಚಿ, ಸಂಸ್ಥೆಯ ಅಧ್ಯಕ್ಷ ಭರತ್ ಲೋಂಡೆ, ಉಪಾಧ್ಯಕ್ಷ ರಾಜೇಂದ್ರ ಶೇಡ್ಶಾಳೆ, ನಿರ್ದೇಶಕರಾದ ಬಂಡು ನಿಕ್ಕಂ, ಸಿದ್ದಪ್ಪ ಕಟಾಮೆ, ಅಡವೇಶ್ ಕಟಾಮೆ, ಸುಭಾಷ್ ಕಿತ್ತೂರೆ, ಸುಭಾಷ್ ಜಾಧವ್, ಧೋಂಡಿಬಾ ಭೋಯಿ,
महादेव कोळी हनुमंत दोड्डमनी गंगूबाई जाधव कलावती डोंगरे रेखा शिंगे सुनील डोंगरे सेरिदंते अनेकरु उपस्थितरिद्दरु प्रकाश कोर्बू कार्यक्रम निरूपिसिद्दरु ए जाधव सर्वरन्नु स्वागतिसि वंदिसिद्दरु सिद्धय्य हिरेमठ सत्यम न्यूज कागवाड वीक्षकरे नम्म सत्यम वाहिनिय प्रतिदिनद अपडेट माहितियन्न तिळिदुकोळ्ळलु सत्यम टीवी कन्नड यूट्यूब गे सब्स्क्राइब आगि हागू बेल आइकॉन अन्नु क्लिक माडि।